ನಾವೆಲ್ಲರೂ ಕೂಡ ಮಾನವರು. ಯಾವುದೇ ದೇಶದಲ್ಲಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಭಾಷೆ ಮಾತಾಡಲಿ, ಯಾವುದೇ ಸಂಸ್ಕೃತಿಗೆ ಸೇರಿದಂಥವ್ರಿರಲಿ, ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂತಂದರೆ ಇವತ್ತು ಇಡೀ ಜಗತ್ತೇ ಒಂದು ಗ್ರಾಮ ಆಗಿದೆ, ಗ್ರಾಮದ ರೀತಿಯಲ್ಲಿ ಇದೆ ಇವತ್ತು. ಇಂಥ ಪರಿಸ್ಥಿತಿನಲ್ಲಿ ಇಡೀ ಜಗತ್ತು ನಾವು ಮನುಷ್ಯರಾಗಿ ಬಾಳ್ತಕ್ಕಂಥದ್ದು, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಮನುಷ್ಯ ಮನುಷ್ಯನನ್ನು ಯಾವತ್ತೂ ಕೂಡ ದ್ವೇಷಿಸಬಾರದು. ಮನುಷ್ಯ ಮನುಷ್ಯನನ್ನು ಯಾವತ್ತೂ ಕೂಡ ದ್ವೇಷಿಸಬಾರದು. ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕು. ಆ ಸಂಸ್ಕೃತಿಯನ್ನ ಪ್ರತಿಯೊಬ್ಬರು ಕೂಡ ಕಲ್ತ್ಕೊಂಡಾಗ ಮಾತ್ರ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಚಲನಚಿತ್ರಗಳಿದ್ದಾವಲ್ಲ, ಬಹಳ ಪ್ರಭಾವಿ ಮಾಧ್ಯಮ ಇವು. ಚಲನಚಿತ್ರಗಳು ಪ್ರಭಾವಿ ಮಾಧ್ಯಮ. ಯಾರ ಮೇಲೆ ಯಾರು ಯಾವ ವ್ಯಕ್ತಿ ಮೇಲಾದರೂ ಕೂಡ ಪ್ರಭಾವವನ್ನು ಬೀರ್ತಕ್ಕಂಥ, ಆ ವ್ಯಕ್ತಿಯನ್ನು ಬದಲಾವಣೆ ಮಾಡ್ತಕ್ಕಂಥ, ಆ ವ್ಯಕ್ತಿ ಆಲೋಚನೆಗಳು ಚಿಂತನೆ ಮಾಡ್ತಕ್ಕಂಥ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಕ್ಕಂಥದಕ್ಕೆ ಈ ಚಲನಚಿತ್ರಗಳು ಅತ್ಯಂತ ಅವಶ್ಯ. ಯಾಕಂತಂದರೆ ನಾವು ಬೇರೆ ಭಾಷೆಗಳನ್ನು ನೋಡಿದಾಗ, ಬೇರೆ ಭಾಷೆಯ ಚಿತ್ರಗಳನ್ನು ನೋಡಿದಾಗ, ಅಲ್ಲಿ ಯಾವ ರೀತಿ ಜನ ಬದುಕ್ತಾ ಇದ್ದಾರೆ, ಯಾವ ರೀತಿ ಅವರ ಸಂಸ್ಕೃತಿ ಇದೆ, ಅವರ ಜನಜೀವನ ಹೇಗಿದೆ, ಇವನ್ನೆಲ್ಲ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಕರ್ನಾಟಕದ ಕನ್ನಡ ಭಾಷೆಯ ಚಲನಚಿತ್ರಗಳು ಅಲ್ಲಿ ಬೇರೆ ದೇಶಗಳಲ್ಲಿ ಅದು ಪ್ರದರ್ಶನ ಆದಾಗ ಇಲ್ಲಿನ ಜನಜೀವನವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ. ಇಷ್ಟೆಲ್ಲ ಇದ್ದರೂ ಕೂಡ ನಾವು ಜಾತಿ ಧರ್ಮ ಭಾಷೆ ಎಲ್ಲವನ್ನೂ ಮೀರಿ ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ, ಆ ಸಂದೇಶವನ್ನು ಕೊಡ್ತಕ್ಕಂಥದ್ದೇ ಇಂತಹ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ದೇಶ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ.